ಮಾರ್ಚ್ 26ರಂದು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಮುಖವಾಡ ನಾಟಕವೊಂದು ಪ್ರದರ್ಶನವಾಗ್ತಾ ಇದೆ. ಈ ನಾಟಕವನ್ನ ರಚನೆ ಮಾಡಿರೋದು ಎಸ್ ವಿ ಕೃಷ್ಣ ಶರ್ಮ, ಹಾಗೆ ಈ ನಾಟಕವನ್ನ ನಿರ್ದೇಶನ ಮಾಡ್ತಾ ಇರೋದು ಪ್ರದೀಪ್ ಅಂಚೆ ಅನ್ನುವಂಥವ್ರು. ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಕಾಂತೇಶ್ ಕದರ ಮಂಡಲಗಿ ಅವರು ಇದ್ದಾರೆ. ಅವರ ಬಗ್ಗೆ, ಅವರ ಜೊತೆ ಈ ನಾಟಕದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಕಾಂತೇಶ್ ಕದರ ಮಂಡಲಗಿ ಅವರೇ. ಈ ನಾಟಕದ ವಿಶೇಷತೆ ಏನು? ಮುಖವಾಡ ಅನ್ನುವಂತಹ ನಾಟಕ ಪ್ರದರ್ಶನವಾಗ್ತಾ ಇದೆ, ಈ ನಾಟಕದ ಬಗ್ಗೆ ಏನ್ ಹೇಳ್ತೀರಾ? ಈ ನಾಟಕ ಒಬ್ಬ ಬರಹಗಾರರ ಕುರಿತದ್ದು. ಬರಹಗಾರ ಅಂದ ಕೂಡಲೇ ನಮಗೆ ಒಂದು ಸಂದೇಶ ಇರುತ್ತೆ. ಅವನು ಸಮಾಜಮುಖಿಯಾಗಿ ಚಿಂತನೆಗಳನ್ನ ನಡೆಸ್ತಾ ಸಮಾಜ ಆರೋಗ್ಯವಾಗಿರುವ ಸಮಾಜ ಇರಬೇಕು ಅನ್ನೋ ಒಬ್ಬ ಪ್ರತಿ ಬರಹಗಾರನಲ್ಲಿ ಓದುಗರು ಇಚ್ಛೆ ಪಡುವಂತ ಒಂದು ಅಂಶ. ಆದ್ರೆ ಒಂದು ಮನುಷ್ಯ ಸಹಜ ಕ್ರೂರ ಪ್ರವೃತ್ತಿ ಅವನಲ್ಲಿ ಮುಂಗುಲಲ್ಲಿ ಎಲ್ಲೋ ಒಂದ್ ಕಡೆಗೆ ಇರುತ್ತೆ. ನಾಟಕದ ಒಂದು ಸಂದರ್ಭದಲ್ಲಿ ಈ ಕ್ರೂರ ಪ್ರವೃತ್ತಿ ಪ್ರಚೋದನೆಗೊಂಡು ಅವನು ಬಹಳ ಕ್ರೂರವಾಗಿ ಕಾಣೋ ಹಾಗೆ ನಾಟಕದಲ್ಲಿ ಬಿಂಬಿತ ಆಗಿದೆ. ಅದು ಅಂದ್ರೆ ಮನುಷ್ಯ ತನ್ನ ಸಹಜತೆಯನ್ನು ಕಳೆದುಕೊಂಡು ಒಂದು ಕ್ರೂರತನವನ್ನ ಮೆರೆಯುವಂತಹದ್ದು. ಆ ಕ್ರೂರತೆ ಏನು, ಆ ಕ್ರೂರತೆಯನ್ನ ಹೇಗೆ ನಾಟಕಕಾರರು ತಂದಿದ್ದಾರೆ, ಅದನ್ನ ನಿರ್ದೇಶಕ ಪ್ರದೀಪ್ ಅಂಚೆಯವರು ಹೇಗೆ ರಂಗಕ್ಕೆ ತಂದಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗ್ತದೆ. ಅದೇ ಯಾವಾಗ್ಲೂ ಒಬ್ಬ ಸಾಮಾನ್ಯ ಸಹಜ ಸಾಹಿತಿ ಲೋಕಕ್ಕೆ ಕಾಣೋದೇ ಒಂದು ರೀತಿ. ಅವನು ತನ್ನ ಮೂಲ ಪ್ರವೃತ್ತಿ ಕೆರಳಿದಾಗ ಅವನ ಒಡನೋಟಗಳೆಲ್ಲ ಬಯಲುಗೊಂಡು ಯಾವ ರೀತಿ ವರ್ತಿಸ್ತಾನೆ ಅನ್ನೋದು ಮುಖ್ಯ ಆಗುತ್ತೆ. ಅದೇ ಸಾಹಿತಿ ಒಂದು ಸಂಚನ ಹೇಳಿತಾನೆ. ಆ ಸಂಚಿಗೆ ಪ್ರತಿ ಸಂಚೊಂದು ಒಂದು ರೀತಿ ಕಾಣದೇ ಇದ್ದ ಹಾಗೆ ಅವನನ್ನೇ ತಿಂದುಬಿಡುತ್ತೆ. ಇದು ಆಕ್ಚುಲಿ ನಾಟಕದಲ್ಲಿ ಪ್ರತಿ ಹಂತದಲ್ಲೂ ನಿಮಗಿರುವಂತ ಒಂದು ಕಥಾಹಂದ್ರ. ಅದು ಸೂಕ್ಷ್ಮವಾಗಿ ಪ್ರದೀಪ್ ಅವರು ರಂಗದ ಮೇಲೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ದಿನಾಂಕ 26ನೇ ತಾರೀಕು ಶನಿವಾರ ದಿವಸ ಕುವೆಂಪು ರಂಗಮಂದಿರದಲ್ಲಿ ನಮ್ಮ ನಾಟಕ ಪ್ರದರ್ಶನ ಆಗ್ತಾ ಇದೆ ಮೇಡಮ್. ಓಕೆ ಕಾಂತೇಶ್ ಅವರೇ, ನಾವು ಪೋಸ್ಟರ್ ಅನ್ನ ನೋಡಿದಾಗ ಅದರಲ್ಲೂ ಕೂಡ ನೀವೇ ಪ್ರಮುಖವಾಗಿ ಕಾಣಿಸ್ತಾ ಇದ್ದೀರಾ. ಈ ಹಿಂದೆ ನಿರ್ದೇಶನವನ್ನ ಮಾಡ್ತಾ ಇದ್ರಿ, ನಟನೆಯನ್ನ ಕೂಡ ಮಾಡ್ತಾ ಇದ್ರಿ, ಆದ್ರೆ ಈ ನಾಟಕದಲ್ಲಿ ಪ್ರಮುಖವಾಗಿ ಪೂರ್ಣವಾಗಿ ನಟನೆಯಲ್ಲಿ ತೊಡಗಿಕೊಂಡಿದ್ದೀರಿ ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಧನ್ಯವಾದಗಳು. ನನಗೆ ಇದೊಂದು ವಿಶೇಷ ಅನುಭವ. ಅಂದ್ರೆ ಒಬ್ಬ ವಯೋಸಹಜವಾದ ಸಾಹಿತಿಯೊಬ್ಬರು ಒಳಗಡೆಗೆ ಇಟ್ಕೊಂಡಿರ್ತಕ್ಕಂತ ಒಂದು ಕಿಚ್ಚು ಅಂತ ಇರುತ್ತಲ್ಲ, ಅದನ್ನ ಹೇಗೆ ತೋರ್ಪಡಿಸ ಸಾಹಿತಿ ಅನ್ನುವಂತ ಅದು ಪಾತ್ರ. ಅದು ಬಹಳ ಮುಖ್ಯವಾದ ಪಾತ್ರವೇ ಅದು ನಾಟಕದಲ್ಲಿ. ಆನಂದ್ ಅಂತ ಹೇಳಿ ಸಾಹಿತಿ ಹೆಸರು. ಅವನ ಒಂದು ಲೋಕಕ್ಕೆ ಕಾಣೋದೇ ಒಂದು ರೀತಿ, ಆದ್ರೆ ಅವನ ಒಳಗಿನ ಒಂದು ಕಿಚ್ಚು ಒಂದು ಹಂತದಲ್ಲಿ ಬಿಡುಗಡೆ ಬರುತ್ತೆ. ಆ ಹಂತಗಳು ಏನೇನು ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಾಟಕದಲ್ಲಿ. ನಾನು ಆನಂದ ಸಾಹಿತ್ಯ ಆನಂದ ಅಂತ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ, ಹಾಗಾದ್ರೆ ಈ ನಾಟಕ ನಿರ್ಮಾಣದಲ್ಲಿ ಮತ್ತೆ ಯಾರ್ಯಾರು ಜೊತೆಗಿದ್ದಾರೆ? ಡಾಕ್ಟರ್ ವಿನಯಾ ಶ್ರೀನಿವಾಸ್ ಅಂತ ಹೇಳಿ ನನ್ನ ಆಪೋಸಿಟ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅವರು. ಒಂದೇ ಸ್ತ್ರೀ ಪಾತ್ರ. ಇನ್ನು ಉದಾಹರಣೆಗೆ ಸುಧೀಂದರ್ ರಾವ್, ಚೇತನ್ ರಾಯನಹಳ್ಳಿ ಮಾಡ್ತಾ ಇದ್ದ ಮೇಡಮ್. ಓಕೆ ಓಕೆ ಕಾಂತೇಶ್ ಕದರ ಮಂಡಲ್ಗೆ ಅವರೇ ಧನ್ಯವಾದಗಳು ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದಕ್ಕಾಗಿ.
ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.